ಮಲೆನಾಡಿನ ಜಿಲ್ಲೆಗಳಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸುವುದರೊಂದಿಗೆ ಪರಿಸರಕ್ಕೆ ಪೂರಕವಾದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ಆದ್ಯತೆ ನೀಡಲಾಗುವುದು ಎಂದು ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಕೆಎಸ್ ಗುರುಮೂರ್ತಿ ಹೇಳಿದ್ದಾರೆ. ಮಂಡಳಿಯ ಕಾರ್ಯಾಲಯ ಸಭಾಂಗಣದಲ್ಲಿ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಅವರು ಮಾತನಾಡಿದರು. ಮಂಡಳಿಯ ವ್ಯಾಪ್ತಿಯಲ್ಲಿ 13 ಜಿಲ್ಲೆಗಳು ಇದ್ದು 65 ವಿಧಾನಸಭಾ ಕ್ಷೇತ್ರಗಳು, 12 ಸಂಸದರು, 21 ವಿಧಾನ ಪರಿಷತ್ ಸದಸ್ಯರ ವ್ಯಾಪ್ತಿ ಒಳಗೊಂಡಿದೆ. ಪ್ರತಿ ಜಿಲ್ಲೆಗಳಲ್ಲಿ ವಿಭಿನ್ನ ಸಮಸ್ಯೆಗಳಿದ್ದು ಮಲೆನಾಡಿನ ಸಮಗ್ರ ಅಭಿವೃದ್ಧಿಯನ್ನು ದೃಷ್ಟಿಕೋನದಲ್ಲಿಟ್ಟುಕೊಂಡು ಕಾರ್ಯನಿರ್ವಹಿಸಲಾಗುವುದು. ರಸ್ತೆ ಮತ್ತು ಚರಂಡಿಗಳ ನಿರ್ಮಾಣಕ್ಕಿಂತ ಸಣ್ಣ ಪುಟ್ಟ ಚೆಕ್ ಡ್ಯಾಂಗಳ ನಿರ್ಮಾಣ, ಮಲೆನಾಡಿನ ಪ್ರದೇಶದಲ್ಲಿ ಅತಿ ಅಗತ್ಯವಾಗಿರುವಂತಹ ಕಾಲು ಸಂಕಗಳ ನಿರ್ಮಾಣ ಇತ್ಯಾದಿಗಳಿಗೆ ಆದ್ಯತೆ ನೀಡಲಾಗುವುದು ಎಂದರು. ಸಂಸದ ಬಿವೈ ರಾಘವೇಂದ್ರ, ಶಾಸಕ ಹರತಾಳು ಹಾಲಪ್ಪ, ಬೈಂದೂರು ಶಾಸಕ ಸುಕುಮಾರ ಶೆಟ್ಟಿ, ಕುಮಾರ ಬಂಗಾರಪ್ಪ, ವಿಧಾನ ಪರಿಷತ್ ಸದಸ್ಯ ರುದ್ರೇಗೌಡ, ಆರ್ಯವೈಶ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಡಿಎಸ್ ಅರುಣ್ ಮತ್ತಿತರರು ಗಣ್ಯರು ಶುಭ ಹಾರೈಸಿದರು. ಶಾಸಕರಾದ ಅಶೋಕ ನಾಯಕ್, ಐನೂರು ಮಂಜುನಾಥ್, ರಾಜ್ಯ ಅರಣ್ಯ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷ ರೇವಣ್ಣಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಮಾಧ್ಯಮದ ಆರೈಕೆಯೊಂದಿಗೆ ಈಗ ಮಲೆನಾಡು ಅಭಿವೃದ್ಧಿಯ ಆ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ. ಶಿಕಾರಿಪುರ ನಾನು ಒಂದನ್ನು ಸರ್ಕಾರ ನೇಮಕ ಮಾಡಿದೆ. ಈಗ ಎಲ್ಲ ಹಿರಿಯರ ಸಮಕ್ಷ ಮತ್ತು ನಮ್ಮ ಹಿರಿಯರು ಹಿಂದಿನ ಬಿಜೆಪಿ ಅಧ್ಯಕ್ಷ ಮಂಜುನಾಥ್ ಅವರ ಆಶೀರ್ವಾದದೊಂದಿಗೆ ಇಂದು ಪದಗ್ರಹಣ ಮಾಡಿದಂತಹ ಶೀತಲ ಸಸ್ಯ ಮಾತರಂ ಸುಹಾಸಿನಿ ಸುಮಧುರ ಭಾಷಿಣಿ ಸುಖ ಚೈದ್ರಿತ ಕರ ಕರವಾಲೆ ಅಬಲಾಕೇನೋ ಮಾಯೆ. ಅಧ್ಯಕ್ಷರಾಗಿ ನಿರ್ವಹಿಸಲಿಕ್ಕೆ ಪ್ರವೇಶ ಮಾಡಿ ಬಲಗಾಲು ಇಡೋಕ್ಕಿಂತ ಮೊದಲು ಬೆಂಗಳೂರಿಂದ ಫೋನ್ ಬಂತು, ಆಶೀರ್ವಾದ ಪಡೆದು ಹಿರಿಯರಾದಂಥ ಶಂಕರಮೂರ್ತಿಯವರು ಮತ್ತು ನಮ್ಮೆಲ್ಲ ಹಿರಿಯ ಶಾಸಕರು, ಸಂಸದರು ಮತ್ತು ಸಂಘ ಪರಿವಾರದ ಹಿರಿಯರ ಸಮಕ್ಷಮದಲ್ಲಿ ಮತ್ತು ನಮ್ಮೆಲ್ಲ ಹಿತೈಷಿಗಳ ಸಮಕ್ಷಮದಲ್ಲಿ, ಮಾಧ್ಯಮಗಳ ಸಮಕ್ಷಮದಲ್ಲಿ ಇವತ್ತು ಮಲೆನಾಡು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೇನೆ. ನಾನು ಕಳೆದ ಸುಮಾರು 40 ವರ್ಷಗಳಿಂದ ಸಾಗರ ಮತ್ತು ಶಿಕಾರಿಪುರ ತಾಲೂಕಿನಲ್ಲಿ ಸಂಘಟನೆ ಕೆಲಸ ಮಾಡ್ಕೊಂಡ್ಬಂದಿದ್ದೇನೆ. ವಿಶೇಷವಾಗಿ ಸಾಗರದಲ್ಲಿದ್ದಾಗ ಒಬ್ಬ ಸಂಘದ ಪ್ರಚಾರಕನಾಗಿ ಮಲೆನಾಡಿನ ಪರಿಸರ, ಈಗ ಅನಂತ ಹೆಗಡೆ ಶಿಶವರ ಕೂಡ ಬಂದಿದ್ದರು, ಮಲೆನಾಡಿನ ಪರಿಸರ ಉಳಿಸಬೇಕು, ಮಲೆನಾಡಿನಲ್ಲಿ ಅಕೇಶಿಯಾ ನೀಲಗಿರಿ ನೆಡೋದನ್ನು ವಿರೋಧಿಸಿ ನಮ್ಮ ಯಾವ ನೇರಳೆ ಮಾವು ಮುಂತಾದ ಸ್ಥಳೀಯ ಸಸ್ಯಗಳನ್ನು ನೆಡಬೇಕು ಅಂತ ಹೋರಾಟ ಮಾಡ್ಕೊಂಬಂದಂಥ ನಾವು ಅನೇಕ ಜನಗಳ ಸಮಸ್ಯೆ ಮಧ್ಯೆ ಇದ್ದು ನಾನು ಕೆಲಸ ಮಾಡ್ಕೊಂಬಂದಿದ್ದೇನೆ. ಕಳೆದ 26-27 ವರ್ಷದಿಂದ ಶಿಕಾರಿಪುರದಲ್ಲಿ ಶಿಕಾರಿಪುರ ತಾಲೂಕಿನ ಜನತೆಯ ಆಶೀರ್ವಾದದೊಂದಿಗೆ, ಯಡಿಯೂರಪ್ಪನವರ ಆಶೀರ್ವಾದದೊಂದಿಗೆ, ಸಂಸದರ ಸಹಕಾರದೊಂದಿಗೆ, ತಾಲೂಕಿನ ಎಲ್ಲ ಕಾರ್ಯಕರ್ತರ ಹಿರಿಯರ ಆಶೀರ್ವಾದದೊಂದಿಗೆ ನಾನು ಸುಮಾರು 26-27 ವರ್ಷ ಶಿಕಾರಿಪುರ ತಾಲೂಕಲ್ಲಿ ಸಾಮಾನ್ಯ ಜನರ ಸಮಸ್ಯೆಗಳ ಮಧ್ಯೆ ಕೆಲಸ ಮಾಡ್ಕೊಂಬಂದಿದ್ದೇನೆ. ಒಟ್ಟಾರೆಯಾಗಿ ನಂಗೆ ಮಲೆನಾಡಿನ ಸಮಸ್ಯೆಗಳ ಅರಿವಿದೆ. ಮಲೆನಾಡು ಅಭಿವೃದ್ಧಿ ಮಂಡಳಿ ಅಂತಂದರೆ ಕೇವಲ ರಸ್ತೆ ಮಾಡೋಂಥದ್ದು, ಚರಂಡಿ ಮಾಡೋಂಥದ್ದಲ್ಲ, ನನ್ನದಾದ ಕಲ್ಪನೆ ಇದೆ. ಹಿರಿಯರಂಥ ಶಂಕರಮೂರ್ತಿಯವರ ಮನೆಗೆ ಹೋದಾಗ ಅವರು ಆಶೀರ್ವಾದ ಮಾಡಿ ಹೇಳಿರುವಂಥ ಮಾತು, ಸಮಾಧಾನವಾಗಿ ಅಧ್ಯಯನ ಮಾಡಬೇಕು, ಅಧ್ಯಯನ ಮಾಡಿ ಮಲೆನಾಡಿಗೆ ಪರಿಸರಕ್ಕೆ ಅನುಕೂಲತಕ್ಕಂಥ ಅನೇಕ ಯೋಜನೆಗಳನ್ನು ಜಾರಿಗೆ ತರಬೇಕು ಅಂತೇಳಿ ನಮ್ಮ ಜಿಲ್ಲೆಯ ಮಾನ್ಯ ಮುಖ್ಯಮಂತ್ರಿಗಳೇ ಜಿಲ್ಲೆಯವರಾಗಿರೋದ್ರಿಂದ ಜಿಲ್ಲೆಯ ಎಲ್ಲರ ಸಹಕಾರವನ್ನು ಪಡೆದು ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋ ಚಿಂತನೆ ನನ್ನದಿದೆ. ಹಾಗೆಯೇ ಮಲೆನಾಡು ಜಿಲ್ಲೆಗಳ ಅನೇಕ ರೈತರ ಸಮಸ್ಯೆಗಳಿದೆ. ಬಗರಕುಂ ಸಾಗುವಳಿ ಸಮಸ್ಯೆ ಇದೆ, ಅಡಿಕೆ ಬೆಳೆಗಾರ ಸಮಸ್ಯೆ ಇದೆ, ಮೆಕ್ಕೆಜೋಳ ಬೆಳೆಗಾರ ಸಮಸ್ಯೆ ಇದೆ, ಈಗ ಹಲವಾರು ಸಮಸ್ಯೆ, ಚಿಕ್ಕಮಗಳೂರಿಗೆ ಹೋದರೆ ಕಾಫಿ ಬೆಳೆಗಾರ ಸಮಸ್ಯೆ ಇದೆ, ಹಲವಾರು ಸಮಸ್ಯೆ ಇರುತ್ತೆ. ಈ ಮಲೆನಾಡು ಅಭಿವೃದ್ಧಿಯ ಮಂಡಳಿಗೆ ನಮ್ಮ ಹಿರಿಯರು ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಮೇಲೆ ಅಭಿಮಾನ ಇಟ್ಟು, ನಾನು ಯಾವುದೇ ಸ್ಥಾನಮಾನ ಕೇಳೋದನ್ನಲ್ಲ, ಅವರು ಅಭಿಮಾನ ಇಟ್ಟು ನನಗೆ ಸ್ಥಾನವನ್ನು ಕೊಟ್ಟಿದ್ದಾರೆ.
स्थान बरली मुख्य कारण संघ परिवार नान चिंद आर एस स्वयं सेवकन सगर संघ परिवार हिरीय आशीर्वाद नानु हिंदू सेवा प्रतिष्ठान सेवावृत केस आनंतर ನಾನು ಶಿಕಾರಿಪುರ ಹೋಗಿ ಸಂಘಟನೆ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ಶಿವಮೊಗ್ಗದ ದಿವಂಗತ ಹಿರಿಯ ಕೃಷ್ಣಮೂರ್ತಿಯನ್ನು ನೆನೆಸಿಕೊಳ್ಳಬೇಕು. ಮೊನ್ನೆ ಮೊದಲೇ ಅವರ ಮನೆಗೆ ನಾನು ಫೋನ್ ಮಾಡಿದೆ, ಅವರು ನನ್ನ ಶಿಕಾರಿಪುರಕ್ಕೆ ಕಳಿಸಿಕೊಟ್ರು ಸಂಘಟನೆ ಕೆಲಸಕ್ಕೆ. ಆ ಕೃಷ್ಣಮೂರ್ತಿಯವರ ಮೂಲಕ ಎಲ್ಲ ಸಂಘ ಪರಿವಾರದ ಹಿರಿಯರಿಗೆ ವಂದನೆ ಅಭಿನಂದನೆ ಸಲ್ಲಿಸ್ತಾ ಮಾಧ್ಯಮದ ಸ್ನೇಹಿತರು ಕೂಡ ಕಾರಣ ನಾನು ಬೆಳೆದಕ್ಕೆ ओम अशोकाय नमः मद्धनुन्दर्ये नमः ओम मद्भोद्भवाय नमः ओम मद्धमुख्ये नमः ओम मद्धगन्धिम्ये नमः ओम पुण्यगन्धाय नमः ओम सुप्रदत्नाय नमः ओम प्रदानाभिमुख्ये नमः ओम ಇಪ್ಪತ್ತರಲ್ಲಿ ಮನ್ನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ಶಿವಮೊಗ್ಗ ಇದರ ಅಧ್ಯಕ್ಷನಾಗಿ ಶ್ರೀ ಕೆ ಎಸ್ ಮೂರ್ತಿ ಬಿಲ್ ಕರ್ಸೆ ಸುಬ್ಬಯ್ಯ ಈಗ ಎಲ್ಲ ಹಿರಿಯರ ಸಮಕ್ಷ ಮತ್ತು ನಮ್ಮ ಹಿರಿಯರು ಹಿಂದಿನ ಎಂಬಿಡಿಬಿ ಅಧ್ಯಕ್ಷ ಪ್ರತಿನಾ ಭಟ್ ಅವರ ಆಶೀರ್ವಾದದೊಂದಿಗೆ ಎಲ್ಲರ ಆಶೀರ್ವಾದದೊಂದಿಗೆ ನಾನೀಗ ಈ ಒಂದು ಜವಾಬ್ದಾರಿಯನ್ನು ನಿಮ್ಮೆಲ್ಲ ಸಮರ್ಪಿಸುತ್ತೇನೆ. ಕ್ಯಾಮ್ರಾ ಇತ್ತು.